ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 10 ಪೇಜ್ ನಂಬರ್ 155. ನಮ್ಮಲ್ಲಿರುವ ಈ ದೇವರ ಆತ್ಮನು ಶಕ್ತಿಯ ಆತ್ಮ ಮಾತ್ರವಲ್ಲದೆ ಪ್ರೀತಿಯ ಆತ್ಮವೂ ಆಗಿದೆ ಎಂಬುದಾಗಿ ಅಪೋಸ್ತಲನು ಹೇಳುವವನಾಗಿದ್ದಾನೆ. ಇಲ್ಲಿ ಹೇಳಲ್ಪಟ್ಟ ಪ್ರೀತಿಯು ಎಲ್ಲ ಮಾನವರಲ್ಲಿಯೂ ಸ್ವಾಭಾವಿಕವಾಗಿರುವ ಮತ್ತು ಕೆಳ ಸೃಷ್ಟಿಗಳಾದ ಮೃಗಗಳಲ್ಲಿಯೂ ಇರುವ ಪ್ರೀತಿಯಲ್ಲ, ಹೆಚ್ಚಾದ ಸ್ವಾರ್ಥತೆಯೊಂದಿಗೆ ಇರಬಹುದಾದ ಪ್ರೀತಿ. ಪ್ರೀತಿಯ ಪವಿತ್ರಾತ್ಮನನ್ನು ಅಂಗೀಕರಿಸಿಕೊಳ್ಳುವವರಲ್ಲಿ ಈ ಸ್ವಾಭಾವಿಕದ ಪ್ರೀತಿಯು ತೀಕ್ಷ್ಣಗೊಳ್ಳುತ್ತದೆ, ವ್ಯಾಪಕಗೊಳ್ಳುತ್ತದೆ ಹಾಗೂ ಆಳವಾಗಿ ಬಿಡುತ್ತದೆ ಮತ್ತು ಹೆಚ್ಚು ಹೆಚ್ಚಾಗಿ ತನ್ನ ಸ್ವಾರ್ಥ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುತ್ತದೆ. ಇದು ಉದಾರವಾದ ಸ್ವಾರ್ಥ ತ್ಯಾಗದ ಪ್ರೀತಿಯಾಗಿ ಬಿಡುತ್ತದೆ. ಇದು ಸ್ವಾರ್ಥತೆಯ ಮೇಲೆ ಆತುಕೊಳ್ಳುತ್ತದೆ, ನೈತಿಕತೆಯ ಸತ್ಯದ ಒಳ್ಳೆತನದ ತತ್ವಗಳ ಮೇಲೆ ಆತುಕೊಂಡು ದೇವರ ಮನೋಪ್ರವೃತ್ತಿಯುಳ್ಳ ಸಾಮಾನ್ಯವಾದ ಆತ್ಮನನ್ನು ಹೊಂದಿಕೊಂಡಿರುತ್ತದೆ. ಈ ಪ್ರೀತಿಯ ಆತ್ಮವು ಸಂಪೂರ್ಣವಾದದ್ದು ಬರುವವರೆಗೆ ಮುಂದುವರಿಯಬೇಕು, ಹೆಚ್ಚು ಹೆಚ್ಚಾಗಿ ಸಮೃದ್ಧಿಗೊಳ್ಳಬೇಕು. ಅದು ಬಂದ ಮೇಲೆ ಅದಕ್ಕೆ ದಾರಿ ಬಿಟ್ಟು ಕೊಡಬೇಕು. ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. 1 ಕೊರಿಂಥ 13:13. ಕರ್ತನ ಜನರಲ್ಲಿ ಅಪೋಸ್ತಲನು ಈ ವಾಕ್ಯಭಾಗದಲ್ಲಿ ಅದ್ಭುತವಾದ ರೀತಿಯಲ್ಲಿ ಸ್ವಸ್ಥ ಮನಸ್ಸಿನ ಆತ್ಮ ಎಂದು ನಿರೂಪಿಸಿದಕ್ಕಿಂತ ಹೆಚ್ಚಾದ ಪವಿತ್ರಾತ್ಮನ ಪ್ರಕಟಣೆ ಇರುವುದಿಲ್ಲ. ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಕರ್ತನ ಜನರು ಸ್ವಾಭಾವಿಕವಾಗಿ ಲೋಕದ ಜನರಿಗಿಂತ ಹೆಚ್ಚು ದೃಢ ಮನಸ್ಕರಾಗಿರುವುದಿಲ್ಲ. ನಾವೀಗಾಗಲೇ ಕಂಡುಕೊಂಡಿರುವಂತೆ ಸುವಾರ್ತೆಯ ಪ್ರವೃತ್ತಿ ಏನೆಂದರೆ ಬಲಶಾಲಿಗಳು, ಸ್ವಸ್ಥ ಮನಸ್ಸಿನವರು, ತಮ್ಮನ್ನು ಇತರರಿಗೆ ಹೋಲಿಸಿ ಸ್ವಯಂ ತೃಪ್ತಿಗೊಂಡವರು, ಸ್ವಯಂ ನೈತಿಕತೆಯ ಆತ್ಮ ಅಥವಾ ಮನಸ್ಸಿರುವವರಿಗೆ ಅಪರಿಪೂರ್ಣರಿಗೆ ಮತ್ತು ನಿರ್ಬಲ ವ್ಯವಸ್ಥೆಯನ್ನು ತಿಳಿದವರಿಗೆ ಅಂತಹವರು ತಮಗೆ ಮೇಲಣೆಯಿಂದ ಕೃಪೆ ಮತ್ತು ಬಲದ ಅವಶ್ಯಕತೆ ಇದೆ ಎಂದು ಅರಿತವರನ್ನು ಆಕರ್ಷಿಸುವುದಾಗಿದೆ. ಆದರೆ ಸತ್ಯವು ಒಳ್ಳೆಯ ಹಾಗೂ ಪ್ರಾಮಾಣಿಕ ಮನಸ್ಕರಿಗಿಂತ ಅಂಗೀಕಾರವಾಗಿ ಅದರ ನ್ಯಾಯಯುತವಾದ ಫಲಗಳನ್ನು ತರುವಾಗ ಮತ್ತು ಕರ್ತನ ಜನರು ಆತನ ಪವಿತ್ರಾತ್ಮನಲ್ಲಿ ಪಾಲುದಾರರಾಗುವಾಗ ಸ್ವಾಭಾವಿಕವಾಗಿ ಬಲವಾಗಿದ್ದರೂ ಬಲಹೀನರಾಗಿದ್ದರೂ ಅವರು ಆ ಮೂಲಕವಾಗಿ ಸ್ವಸ್ಥವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಳ್ಳುವರು. ಅವರ ನಿರ್ಣಯಗಳು ಮೊದಲಿಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತವೆ, ಹೆಚ್ಚು ಸತ್ಯವಾಗಿರುತ್ತವೆ, ಹೆಚ್ಚು ನಂಬಿಕೆ ಅರ್ಹವಾಗಿರುತ್ತವೆ. ಯಾಕೆಂದರೆ ಅವರ ಮನಸ್ಸಿನ ಮುಂದೆ ಎಲ್ಲದಕ್ಕಿಂತ ಮೊದಲು ಅವರು ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಬಗ್ಗೆ ಕರ್ತನ ಮಾತುಗಳ ಸ್ಪಷ್ಟವಾದ ಮಾರ್ಗದರ್ಶನ ಹೊಂದಿರುತ್ತಾರೆ. ಈ ಮಾರ್ಗದರ್ಶನವು ಜೀವನದ ಗುರಿಯ ಬಹುಮಟ್ಟಿನ ಎಲ್ಲ ಲಕ್ಷಣಗಳನ್ನು ಹೊಂದಿರುತ್ತವೆ. ಕರ್ತನನ್ನು ತಮ್ಮ ಬೋಧಕನು, ಶಿಕ್ಷಕನು ಎಂದು ಒಪ್ಪಿಕೊಂಡುವವರು ಮತ್ತು ತಂದೆಯ ಚಿತ್ತಕ್ಕೆ ವಿಧೇಯರಾಗುವ ಆತನ ವಿಧೇಯತೆಯ ಆತ್ಮನನ್ನು ಉಳ್ಳವರು ಸ್ವಸ್ಥವಾದ ಮನಸ್ಸಿನ ಆತ್ಮನನ್ನು ಹೊಂದಿಕೊಂಡಿರುತ್ತಾರೆ. ಯಾಕೆಂದರೆ ಅವರು ಕೇವಲ ತಮ್ಮ ಸ್ವಂತ ತಿಳುವಳಿಕೆಗಳ ಪ್ರಕಾರ ಸ್ವಯಂ ನಿರ್ಣಯಗಳನ್ನು ನಂಬುವವರಲ್ಲ, ಆದರೆ ಜೀವನದ ದೈವಘಟಿತ ಬದಲಾವಣೆಗಳಲ್ಲಿ ಅವರುಗಳು ಮನುಷ್ಯಾತೀತ ವಿವೇಕದ ಮಾರ್ಗದರ್ಶನವಿಲ್ಲದಂತೆ ಸಂಕಟಗಳ ಪಾಶಕ್ಕೆ ಸಿಲುಕಿಕೊಳ್ಳದೆ ಕರ್ತನ ಮಾರ್ಗದರ್ಶನಕ್ಕೆ ವಿಧೇಯರಾಗಿ ಸಂರಕ್ಷಿಸಲ್ಪಡುತ್ತಾರೆ. ನಮ್ಮ ಜನಾಂಗವು ಪತನದ ಫಲವಾಗಿ ಪಾಪದಲ್ಲಿ ಮತ್ತು ಅದರ ದಂಡನೆಯಾದ ಮರಣದಲ್ಲಿ ಬಿದ್ದು ಹೋದದರಿಂದ ಸಮಗ್ರ ಲೋಕವು ವಿವಿಧ ಮಟ್ಟಗಳಲ್ಲಿ ಪರಿಸ್ಥಿತಿ ಮತ್ತು ವಂಶ ಪರಂಪರೆಗಳಿಗನುಸಾರವಾಗಿ ಮಾನಸಿಕವಾಗಿ ದೈಹಿಕವಾಗಿಯೂ ದೃಢತೆ ಇಲ್ಲದಾಗಿದೆ. ಕೆಲವರು ದೈಹಿಕವಾಗಿ ಇತರರಿಗಿಂತ ಕಡಿಮೆ ದೃಢತೆ ಉಳ್ಳವರಂತೆ ಕೆಲವರು ಮಾನಸಿಕವಾಗಿಯೂ ಕಡಿಮೆ ದೃಢತೆ ಉಳ್ಳವರಾಗುತ್ತಾರೆ. ಆದಾಗ್ಯೂ ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. 3:10 ಎಂದು ಸುವಾರ್ತೆಯು ತಿಳಿಸುವಂತೆ ಎಲ್ಲರೂ ಸ್ವಸ್ಥತೆ ಇಲ್ಲರಾಗಿದ್ದಾರೆ. ಅಲಂಕಾರಿಯವಾಗಿ ಎಲ್ಲರೂ ಗಾಯಗಳಿಂದಲೂ ಬಾಸುಂಡೆಗಳಿಂದಲೂ ನಾರುವ ಹುಣ್ಣುಗಳಿಂದಲೂ ಮಾನಸಿಕವಾಗಿಯೂ
ದೈಹಿಕವಾಗಿಯೂ ಬಾಧಿತರಾಗಿದ್ದಾರೆ. ಯೆಶಾಯ 1:5-6 ಪಾಪದ ಶಾಪವು ತನ್ನ ಭಾರವಾದ ಕೈಗಳಿಂದ ಸಮಸ್ತ ಮಾನವರ ಮೇಲೆ, ಅವರ ಮೈ ಮತ್ತು ಮನಸ್ಸುಗಳ ಮೇಲೆ ಚಾಚಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.